ಉದ್ಯಮ ಅವನು ಮಾಡಿಬಿಟ್ಟಾರ, ಅದು ಕಷ್ಟ ಆಗ್ಯದ ಅಂತ. ಇವತ್ತ ಈ ಸಮಾಜಕ್ಕೆ, ಈ ಸರ್ಕಾರಕ್ಕೆ, ಈ ಸರ್ಕಾರ ಈ ಸಮಾಜವನ್ನು ಅಲಕ್ಷ್ಯಕ್ಕೆ ಒಳಗ ಮಾಡಿ ನೋಡಿದಂತ ಏಕೈಕ ಸಮಾಜ ಅಂದ್ರೆ ಅದು ಹಡಪದ ಸಮಾಜ. ಆ ಹಡಪದ ಸಮಾಜವನ್ನ ಕಾಂಗ್ರೆಸ್ ಸರ್ಕಾರ ಅವ್ರಿಗೇನು ಈ ಸಮಾಜ ಕಾಣಲಿಲ್ಲ ಏನೋ ಅಂತ ಅನಿಸ್ತದೆ. ಯಾಕಂತ ಕೇಳಿದ್ರೆ ನನ್ನ ಮಾತು ಇವತ್ತ ಏನಾಗ್ತದೆ ಗಂಧ ಅಂತ ಕೇಳಿದ್ರೆ, ನಾವು ಒಂದು ಸಿದ್ದರಾಮಯ್ಯನವರು ಈ ಜನಾಂಗವನ್ನ ಕಡೆಗಣಿಸಿ ಕಡೆಗೆ ನೋಡಿಬಿಟ್ರು ಅನ್ನುವಂಥ ಮಾತನ್ನ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ. ಸಿದ್ದರಾಮಯ್ಯನವರಿಗೆ ನಾನು ಬಹುಶಃ ಒಂದು 20 ಸಾರಿ ವಿಧಾನಸೌಧವನ್ನ ಹತ್ತಿ ನೀವು ಸ್ವಲ್ಪ ನಿಂತು ಬಿಡ್ಬೇಕು, ಕೂಡೋರು ಕೂಡ್ತಾರೆ, ಕೂಡಿಸಿ. ಈಗ ತಾನೇ ಆಗಮಿಸಿರ್ತಕ್ಕಂತಹ ರಾಜಕೀಯ ಗಣ್ಯರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ ನಿಮ್ ಪಾಡಿಗೆ ಒತ್ತಡಕ್ಕೆ ಬಂದು ಕೂಡ್ರಿ. ನಾನು ಮಾತನಾಡಬೇಕಾಗಿತ್ತು ಎರಡು ತಾಸು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಈ ಹಡಪದ ಸಮಾಜಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಬಹಳ ಅನ್ಯಾಯ ಆಗಿದೆ ಅಂದ್ರೆ ಕೈ ಎತ್ತಿ ಹೇಳ್ತೀನಿ. ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ ಈ ಸಮಾಜವನ್ನ ಸಿದ್ದರಾಮಯ್ಯನವರು. 20 ಸಾರಿ ವಿಧಾನಸೌಧವನ್ನ ಹತ್ತಿ ಮುತ್ತಿಗೆ ಹಾಕಲ್ಲಿವರೆಗೂ ಕೂಡ ಮಾತನಾಡಿದ್ದೇನೆ ನಾನು. ಆದರೆ ಮಠಕ್ಕೆ ಬಂದು ಮಠದ ಕಾರ್ಯಕ್ರಮವನ್ನು ಮಾಡಿ ಈ ಸಮಾಜಕ್ಕೆ 2 ಕೋಟಿ ರೂಪಾಯಿ ಕೊಡುವುದರ ಜೊತೆಗೆ ಈ ಸಮಾಜಕ್ಕೆ ನಿಗಮ ಮಂಡಳಿಯನ್ನ ಮಾಡ್ತೀನಿ ಅಂತ ಮಾತು ಕೊಟ್ಟು ಹೋಗಿರ್ತಕ್ಕಂಥ ಏಕೈಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ, ಮಾತು ತಪ್ಪಿದ ಸರ್ಕಾರ ಅನ್ನತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲರ ಮೊದಲು ನೀವು ಎಚ್ಚರ ಆಗಬೇಕು. ಹೋಟು ಹೆಣ್ಣಕ್ಕಾಗಿ, ಕಂಡಕ್ಕಾಗಿ, ಹೆಣ್ಣಿಗಾಗಿ ನಿಮ್ಮ ಹೋಟುಗಳನ್ನು ಮಾರಿಕೊಳ್ಳಬೇಡಿ. ನಿಮ್ಮ ಹೋಟು ಯಾರಿಗೆ ಅಂದಾಗ ನಾನೇ ಬಂದು ಇಂಥವ್ರಿಗೆ ಮಾಡಿ ಅಂತೇಳಿ ತೀರ್ಮಾನ ಮಾಡ್ತೀನಿ. ಇಂಥವ್ರಿಗೆ ಮಾಡಿ ಅವಾಗಲ್ಲ, ಸಿದ್ದರಾಮಯ್ಯಗಲ್ಲ, ಸಿದ್ದರಾಮಯ್ಯನ ಸರ್ಕಾರಕ್ಕಲ್ಲ, ನಾನು ಯಾರಿಗೆ ಹೇಳ್ತೀನಿ ಅವರಿಗೆ ಹೋಟು ಮಾಡಬೇಕು. ಇದು ನನ್ನ ನಿಲುವು. ನೀವು ಗಟ್ಟಿಯಾದ್ರೆ ಇಡೀ ಸರ್ಕಾರವನ್ನ ನಿಮ್ಮ ಮುಂದೆ ತಂದಿಡ್ತೀನಿ. ನೀವು ಗಟ್ಟಿ ಆಗದಿದ್ರೆ ಹೆಂಡಕ್ಕೆ ಕಂಡಕ್ಕೆ ನಿಮ್ಮ ಹೋಟುಗಳನ್ನು ಮಾಡಿಕೊಂಡ್ರೆ ನಿಮ್ಮ ಅಪ್ಪನ ಕೆಳಗಿಲ್ಲ ಸರ್ಕಾರಗಳು, ತಿಳ್ಕೊಳ್ಳಿ. ಇವತ್ತು ಸಿದ್ದರಾಮಯ್ಯನನ್ನ ಹಲವು ಬಾರಿ ಭೇಟಿಯಾಗಿ, ಸಾಹೇಬ್ರೆ ನನ್ನ ಸಮಾಜಕ್ಕೆ ನೊಂದ ಸಮಾಜ, ಬೆಂದ ಸಮಾಜ ಸ್ವಲ್ಪ ಏನಾದರೂ ನೋಡಿ ಅಂದ್ರೆ ನೀವು ಲಿಂಗಾಯತರು ಅಂತ ಹೇಳಿದಂತ ಸಿದ್ದರಾಮಯ್ಯನವರು, ನೀವು ಮಾಂಸ ತಿಂತೀರಿ ಅಂತ ಕೇಳಿದಂತ ಸಿದ್ದರಾಮಯ್ಯನವರು, ಎಂಥ ಮುಖ್ಯಮಂತ್ರಿಯನ್ನ ಈ ನಾಡಿಗೆ ತಂದಿವೆ ಅಂತ ಬೇಸರ ಬರ್ತದೆ ನನಗೆ. ಪತ್ರಿಕಾ ವರದಿಗಾರರಿದ್ರೆ ನೇರವಾಗಿ ನನ್ನನ್ನ ಮಾಡಿ ಮುಂದಿಟ್ಟು ಮಾತನಾಡಿ ಬರೀರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಂದು ಯಾರಿಗೂ ಹೆದರಿಕೆ ಇಲ್ಲ ನನಗೆ. ನನ್ನ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅದರ ಪ್ರತಿಭಟನೆ ಅವರ ವಿರುದ್ಧ ನನ್ನದು. ಪಕ್ಷ ಹೋಗ್ತದೆ ಬರ್ತದೆ, ಅದು ನಮಗೆ ಬೇಕಾಗಿಲ್ಲ. ಆದರೆ ಪ್ರಜ್ಞಾವಂತ ಮುಖ್ಯಮಂತ್ರಿಗಳು ನಮಗೆ ಈ ಕರ್ನಾಟಕಕ್ಕೆ ಬೇಕಾಗಿದೆ. ಈ ಕರ್ನಾಟಕಕ್ಕೆ ನೀವು ಮಾಂಸ ತಿಂತೀರಿ ಅನ್ನುವಂತ, ಮಾಂಸ ತಿಂತೀರಿ ಏನು ಅಂತ ಕೇಳುವಂತ ಮುಖ್ಯಮಂತ್ರಿ ಈ ನಾಡಿನೊಳಗೆ ಎಲ್ಲಿ ಕೇಳಿಲ್ಲ, ನಾನು ಎಲ್ಲಿ ಕೇಳಿಲ್ಲ. ಇಲ್ಲಿ ಕಾಂಗ್ರೆಸ್ ಕಮಿಟಿಯವರು, ಕಾಂಗ್ರೆಸ್ನವ್ರು ಯಾರು ಇದ್ರು, ನನಗೇನಿಲ್ಲ. ಈ ಮಾತನ್ನ ಸಿದ್ದರಾಮಯ್ಯನವರಿಗೆ ನೀವು ತಿಳಿಸಿ. ಯಾಕಂತ ಕೇಳಿದ್ರೆ ನಾನು 20 ಬಾರಿ ಕೂಡ ವಿಧಾನಸೌಧವನ್ನು ಹತ್ತಿ ಸಿದ್ದರಾಮಯ್ಯನವರನ್ನ ಬಹಳ ಬಾರಿ ಕೇಳ್ಕೊಂಡಿದ್ದೀನಿ. ಇವತ್ತಿಗೂ ಮಠಕ್ಕೆ ಬಂದು 2 ಲಕ್ಷ ಜನಗಳನ್ನು ನೋಡಿ
ನಿಮ್ಮ ಮಠಕ್ಕೆ ಎರಡೂವರೆ ಕೋಟಿ ಕೊಡ್ತೀನಂದು ಒಂದು ಪೈಸಾನು ಕೊಡ್ಲಿಲ್ಲ ಆ ಪುಣ್ಯಾತ್ಮ. ಎಂತ ದುರ್ತರ ದುಸ್ಥಿತಿ ಅಂತಂದ್ರೆ, ನಾನು ಎಷ್ಟು ಸಾರಿ ಹೋದ್ರು ಕೂಡ ನೀವು ಮಾಂಸ ತಿಂತೀರಿ ಅಂತಾನೆ ಕೇಳಿದ್ನಿ ಹೊರತು ನಿನ್ನ ಸಮಾಜಕ್ಕೆ ನಾನಿಂತ ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಅನ್ನುವಂತ ಮಟ್ಟಕ್ಕೆ ಮಾತನಾಡಲೇ ಇಲ್ಲ ವ್ಯಕ್ತಿ. ಇಂಥವ್ರು ಮುಖ್ಯಮಂತ್ರಿಗಳು ಹೆಸರಿಟ್ಟು ನೀನು ಲಿಂಗಾಯತ ನೀನು ಲಿಂಗಾಯತ ಅವರು ಸವಿತಾ ಅಂತೇಳಿ ಬಟ್ಟಿಟ್ಟು ಸವಿತಾ ಮೂರು ಜಾತಿಗಳಿಗೆ 100 ಕೋಟಿ ರೂಪಾಯಿಗಳನ್ನು ಇಟ್ಟು ಹಡಪದ ಜಾತಿಯನ್ನ ಕಡೆಗಣಿಸಿದಂತ ಏಕೈಕ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅಂತಂದ್ರೆ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಿಲ್ಲ. ಮುಂದೆ ನಮ್ಮ ಹೋಟು ನಾನು ಹೇಳಿದವರಿಗೆ ಹಾಕಬೇಕು. ನಮ್ಮ ಸ್ವಾಮಿಗಳಿದ್ದಾರೆ ಅವ್ರ ಹತ್ರ ಹೋಗಿ ತಿಳ್ಕೊಂಡು ಯಾರು ಎಲೆಕ್ಟೆಡ್ ಮೆಂಬರ್ ಆಗಿ MLA ಆಗಿ ಬರೋದಕ್ಕೆ ತಯಾರಿರ್ತಾರೋ ನಿಮ್ಮ ಕೂಗು ನಿಮ್ಮ ಓಟು ನಮ್ಮ ಅಪ್ಪ ಅವ್ರು ಯಾರು ಹಾಕಂತಾರೆ ಅವರಿಗೆ ಹಾಕ್ತೀವಿ ಅಂತೇಳಿ ನೀವು ಅಂದಾಗ ಮಾತ್ರ ಅದರ ಎಲ್ಲ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ಸಮಾಜವನ್ನು ನೆಟ್ಟಗೆ ಮಾಡಬೇಕಾದ್ರೆ ಏನಾದರೂ ಗಡಸು ಮಾತುಗಳು ಬೇಕಾಗ್ತಾವೆ. ಇಂಥವರಿಗೆ ಪಾಠ ಕಲಿಸ್ತೇ ಇದ್ರೆ ಇವರ ರಾಜಕೀಯ ಚುಕ್ಕಾಣಿಯನ್ನು ಹಿಡಿದು ನಮ್ಮನ್ನ ಗಾಳವನ್ನಾಗಿ ಆಟ ಆಡುವಂಥವ್ರು ಇದ್ದಾರೆ. ಇದು ಸರಿಯಾಗದೆ ಮಾತು. ನಮ್ಮ ಮುಂದಿನ ನಿಲುವು ಯಾರಿಗೆ ಅನ್ನುವಂತಂದ್ರನ್ನ ಇನ್ನು 2 ತಿಂಗಳಿಗೆ ನಿಮ್ಮ ತಾಲೂಕಿಗೆ ಬಂದು ಮೀಟಿಂಗ್ ಮಾಡ್ತೀನಿ. ನಿಮ್ಮ ತಾಲೂಕಿಗೆ ಬಂದು ಮೀಟಿಂಗ್ ಮಾಡಿ ನಾನು ಯಾರಿಗೆ ಏಮಲಿದ್ದಾರೆ ಯಾರು ಈ ಸಮಾಜವನ್ನು ನೋಡ್ತಾರೆ ಯಾರು ಈ ಸಮಾಜವನ್ನು ಒಪ್ಪಿಕೊಳ್ಳುತ್ತಾರೆಯೋ ಅವರಿಗೆ ನಮ್ಮ ಓಟು ಅನ್ನುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದಲ್ಲ ಎರಡಲ್ಲ ಬಹಳ ಅದಾವೆ. ಬೆಳಗ್ಗೆ ನಾನು ಮೆರವಣಿಗೆ ಕೂಡಿಸಿ ತಳಮಳ ಬಿಸಿಲೊಳಗೆ ಮೆರವಣಿಗೆ ಮಾಡಿಸಿ ಬೆಳಗ್ಗೆ ನಾನು ಟಿಫಿನ್ ಮಾಡ್ಕೊಂಡು ಬಂದು ಹಿಂಗೆ ಕೂತಿದ್ದೀನಿ. ಇಲ್ಲಿವರೆಗೂ ಏನೂ ಇಲ್ಲ. ಆದರೂ ಕೂಡ ನಿಮ್ಮ ಪ್ರೀತಿ ಭಕ್ತಿ ಏನದಲ್ಲ ಅದರ ಮುಂದೆ ನಮ್ಮೆಲ್ಲ ಹಸಿವು ಹಿಂಗೆ ಹೋಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೆ ಈ ಭೂಮಿಯನ್ನು ದಾನ ಮಾಡಿದಂತಹ ಆ ಮಹಾತಾಯಿ ಆ ಮಗ ಈ ಸಮಾಜಕ್ಕೆ ಪೀಠಕ್ಕೆ ದಾನ ಮಾಡಿದ್ದಾರೆ. ಅವರಿಗೆ 100 ಕಾಲ ಆಯುಹು ಆರೋಗ್ಯ ಭೋಗಭಾಗ್ಯಾದಿಗಳನ್ನು ಅಪ್ಪಣ್ಣ ಬಸವಾದಿ ಪ್ರಮುಖರು 80-60 ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಲಿ, ಆ ಬಸವಾದಿ ಪ್ರಮುಖರ ಕೃಪೆ ಸದಾ ಇರಲಿ ಎನ್ನುವಲ್ಲಿಗೆ ನಾನು ಮುಗಿಸ್ಬೇಕು ಅಂತ ಹೇಳ್ತಾ, ಯಾಕಂದ್ರೆ ಅಪ್ಪಾಜಿಯವ್ರು ಮಾತನಾಡಬೇಕು, ನಮ್ಮ ಸಲವಾಗಿ ಕೂತಿದ್ದಾರೆ, ಅವ್ರದೇ ನೇರವಾಗಿ ಮಾತು, ಮತ್ತೊಬ್ರು ಈಗಾಗಲೇ ಮುಗಿದ್ಬಿಟ್ಟಿದ್ದಾರೆ. ಹಾಗಾಗಿ ಅವರ ಮಾತಿನಲ್ಲಿ ಸತ್ಯಾಂಶ ಇದೆ. ನಾನು ಆ ಮಾತು ಹೇಳಕ್ ಹೋದ್ರೆ ಇಲ್ಲಿ ಗಡಬಡ ಆಗುತ್ತೇನಂತ ಅನಿಸ್ತದೆ. ಅಪ್ಪಾಜಿಯವ್ರು ಏನು ಹೇಳ್ಯಾರಂದ್ರೆ, ನೀವು ಯಾಕೆ ವೀರಶೈವರಾಗಿರಬಾರ್ದು? ನಾವು ವೀರಶೈವರಾಗಿ ಹೇಳ್ದೀವಿ, ಲಿಂಗಾಯತರಾಗಿ ಹೇಳ್ದೀವಿ. ಇತ್ತಾಗ ವೀರಶೈವರು ನಮ್ಮನ್ನು ಹೊಡೆದು ಹೊಡಿಸಿದ್ದಾರೆ, ಇತ್ತಾಗ ಲಿಂಗಾಯತರು ನಮ್ಮನ್ನು ದೂರ ತಳ್ಳಿದ್ದಾರೆ. ನಾವು ಯಾರು ಹೋಗ್ಬೇಕು ಅಂತ ಕೇಳಿದ್ರೆ ಇದರೊಳಗೆ ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಅಂತಕ್ಕಂಥ ಹೆಸರನ್ನು ನೋಡಿ ಅಪ್ಪಾಜಿಯವರಿಗೆ ನೋವಾಗಿದೆ. ನಾ ಹೇಳಿದ್ದೀನಿ, ನೀವು ಎತ್ಕೊಂಡಿಲ್ಲ, ಲಿಂಗಾಯತರು ಎತ್ಕೊಂಡಿಲ್ಲ, ನಾವು ಸಪ್ರೇಟ್ ಜಾತಿಯನ್ನು ಕಟ್ಟಿಕೊಂಡು ಈ ನಾಡಿನಲ್ಲಿ ಈ ಕರ್ನಾಟಕದಲ್ಲಿ ಗೊತ್ತೀವಿ, ಹೋರಾಡ್ತೀವಿ, ನಮ್ಮ ಹಕ್ಕುಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕಿಚ್ಚು ಪಡ್ತಾ ಅಪ್ಪಾಜಿಯವ್ರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆಯನ್ನು ಕೋರ್ತಾ, ಯಾಕಂದರೆ ಆ ಮಾತಿನಲ್ಲಿ ಶಕ್ತಿ ಇದೆ, ನನ್ನ ನೋವು ಬಲವಾಗಿದೆ, ಬಹಳತ್ತಿ ಹೇಳೋದಿಲ್ಲ, ಆದರೂ ಕೂಡ ಹೇಳಬೇಕಾದ ಪ್ರಸಂಗ ಬಂದಿತ್ತು ಅಂತೇಳಿ ನಿಮ್ಮ ಮುಂದೆ ಈ ಮಾತುಗಳನ್ನು ಇಟ್ಟು ನನ್ನ ಭಾಗರೂಪ ಸೇವೆಯನ್ನು ಬಸವಾದಿ ಪ್ರಮುಖರ ಪವಿತ್ರ ಚರಣ ಕರ್ಪಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಅಪ್ಪಾಜಿಯವರಿಗೆ ಮೈಕ್ ಹೇಳಿ.